ಪ್ರೀತಿಯ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಸಂತೋಷದ ಸುದ್ದಿ ಏನು ಅಂದರೆ ಇದೇ ಮಿಟ್ರಮ್ ಎಕ್ಸಾಮಿಗೆ ಸಿಲೆಬಸ್ಸು ಹಾಗೂ ವೇಟೇಜ್ ಆಫ್ ದ ಚಾಪ್ಟ್ರನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಅಪ್ಲೋಡನ್ನು ಮಾಡಿಕೊಡುತ್ತಿದ್ದೇನೆ ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ ನಿಮ್ಮ ಪ್ರೀತಿ ಸಹಕಾರ ಹೀಗೆ ನನ್ನ ಜೊತೆ ಮುಂದೆವರೆಯಲಿ ನೋಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲು ಇಂಗ್ಲೀಷ್ ವಿತ್ ನೂರುಲ್ ಇಸ್ಲಾಂ ಅಂತ ನಮ್ಮ ಮೇಲ್ ಐ ಡಿ ಬಂದು ಆಲ್ ಇನ್ ಒನ್ ಪಿ ಡಿ ಎಫ್ ಡಬಲ್ ನೈನ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತ ಯಾರಿಗಾದರೂ ಏನಾದರೂ ಬೇಕಾದಲ್ಲಿ ತಾವುಗಳು ನಮ್ಮ ಮೇಲೆಡಿಗೆ ಕಾಂಟ್ಯಾಕ್ಟ್ ಮಾಡಬಹುದಾಗಿದೆ ಬನ್ನಿ ಸರ್ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ಇನ್ಫಾರ್ಮೇಟಿವ್ ವಿಡಿಯೋ ಸಿಲೆಬಸ್ ಫಾರ್ ಮಿಟರ್ಮ್ ಎಕ್ಸಾಮಿನೇಷನ್ ಅಕ್ಟೋಬರ್ ಟು ತೌಸಂಡ್ ಟ್ವೆಂಟಿ ಫೋರ್ ಫಸ್ಟ್ ಇಯರ್ ಪಿ ಯು ಸಿ ಇಂಗ್ಲೀಷ್ ನೇಬಾಂ ದಿ ಯೂನಿಟ್ಸ್ ಫ್ರಮ್ ದಿ ಕೋರ್ಸ್ ಬುಕ್ ಯಾವ ಯಾವ ಪಾಠಗಳು ನಿಮ್ಮ ಎಕ್ಸಾಮಿಗೆ ನಿಮ್ಮ ಟೆಕ್ಸ್ಟ್ ಬುಕ್ನಿಂದ ಇದ್ದಾವೆ ಅಂತ ಇಲ್ಲಿ ಹೇಳಲಾಗಿದೆ ದಿ ಜೆಂಟ್ ಮ್ಯಾನ್ ಆಫ್ ದಿ ಜಂಗಲ್ ದಿ ಸ್ಕೂಲ್ ಬಾಯ್ ಅರೌಂಡ್ ಅ ಮೆಡಿಷ್ನಲ್ ಕ್ರೀಪರ್ ಫೋರ್ತ್ ಚಾಪ್ಟರ್ ಓರೋ ಮನುಷ್ಯನ್ ಫಿಫ್ತ್ ಪೋಯಮ್ ಮನಿ ಮ್ಯಾನ್ ಡ್ಯಾನ್ಸ್ ಸಿಕ್ತ ಚಾಪ್ಟರ್ ಬಾಬರ್ ಅಲಿ ಸೆವೆಂತ್ ಪೊಯ್ ಇಫ್ ಐ ವಾಝ್ ಇ ಟ್ರೀ ಈ ಏಳು ಪಾಠಗಳು ನಿಮ್ಮ ಮಿಟರ್ಮ್ ಎಕ್ಸಾಮಿಗೆ ಬರುವಂಥದ್ದಾಗಿರುತ್ತೆ ದಯವಿಟ್ಟು ಟೆಕ್ಸ್ಟ್ ಬುಕ್ಕನ್ನು ಎದುರಿಗೆ ಇಟ್ಕಂಡ್ರೆ ಈಗ ಅದೇ ಟೆಕ್ಸ್ಟ್ ಬುಕ್ಕಲ್ಲಿ ತಾವುಗಳು ಪಾಠದ ಮುಂದೆ ಈ ರೀತಿಯಾಗಿ ಬರೆದುಕೊಳ್ಳಬಹುದಾಗಿದೆ ವೇಟೇಜ್ ಬನ್ನಿ ಸರ್ ವೇಟೇಜಲ್ಲಿ ಏನೇನು ಬರುತ್ತೆ ಅಂತ ಹೇಳ್ತಾ ಹೋಗ್ತಾನೆ ಒನ್ ಪ್ಲಸ್ ಫೋರ್ ಪ್ಲಸ್ ಫೋರ್ ಪ್ಲಸ್ ಸಬ್ಜೆಕ್ಟ್ ವರ್ಬ ಅಗ್ರಿಮೆಂಟ್ ಪ್ಲಸ್ ಟೆನ್ಸಸ್ ಪ್ಲಸ್ ಡಬ್ಲ್ಯೂ ಹೆಚ್ ಕ್ವಶನ್ಸ್ ಅಂತ ಇದೆ ಇದರ ಅರ್ಥ ಏನು ಅಂತ ನೀಟಾಗಿ ತಿಳಿಸ್ತೇನೆ ಕೇಳಿ ಒಂದು ಅಂಕದ ಒಂದು ಎಮ್ ಸಿ ಕ್ಯೂಸ್ ಈ ಒಂದು ಜೆಂಟ್ಲ್ಮ್ಯಾನ್ ಆಫ್ ದಿ ಜಂಗದಲ್ಲಿ ಬರುತ್ತೆ ಹಾಗೂ ನಾಲ್ಕು ಅಂಕದ ಎರಡು ಪ್ರಶ್ನೆಗಳು ಈ ಒಂದು ಪಾಠದಿಂದ ಬರುತ್ತೆ ಜೊತೆಗೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಗ್ರಾಮರಲ್ಲಿ ಬರುವಂತಹ ಪ್ರಶ್ನೆಗಳು ಆಗಿವೆ ಇದನ್ನು ನಾನು ಈಗಾಗಲೇ ನಿಮಗೆ ಗ್ರಾಮರನ್ನು ಸಪ್ರೇಟ್ ಟಾಪಿಕಲ್ಲಿ ವಿಡಿಯೋ ಮಾಡಿ ಹತ್ತು ನಿಮಿಷದ ಒಂದು ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದೇನೆ ಪ್ಲಸ್ ಟೆನ್ಸಸ್ ಅಂತ ಇದೆ ನಾನು ಅದಕ್ಕೆ ಪಾಸ್ಟ್ ಟೆನ್ಸ್ ಅಂತ ಹೇಳಿಬಿಟ್ಟು ನಿಮಗೆ ಒಂದು ವಿಡಿಯೋ ಮಾಡಿಬಿಟ್ಟು ಸಂಪೂರ್ಣವಾಗಿ ಇದರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿ ಯಾವ ರೀತಿಯಾಗಿ ಫಿಲ್ಮ್ನ ಬ್ಲ್ಯಾಕ್ಸ್ ತುಂಬಬೇಕು ಅಂತ ಹೇಳಿಕೊಟ್ಟಿದ್ದೇನೆ ಪ್ಲಸ್ ಡಬ್ಲ್ಯೂ ಎಚ್ ಕ್ವಶನ್ಸ್ ನಿನ್ನೆ ತಾನೇ ನಾನು ನಿಮಗೆ ಒಂದು ವಿಡಿಯೋ ರಿಲೀಸ್ ಮಾಡಿದೆ ಆ ಒಂದು ವೀಡಿಯೋದಲ್ಲಿ ಎಲ್ಲದೂ ಕೂಡ ಇದರ ಬಗ್ಗೆ ಡಬ್ಲ್ಯೂ ಎಚ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೇನೆ ನೆಕ್ಸ್ಟ್ ದಿ ಸ್ಕೂಲ್ ಬಾಯ್ ಅಂತ ಇದೆ ಒನ್ ಪ್ಲಸ್ ಫೋರ್ ಪ್ಲಸ್ ಸಿಕ್ಸ್ ಅಂತ ಇದೆ ಆರು ಅಂಕಕ್ಕೆ ಬರುವಂಥ ಸಾಧ್ಯತೆ ಬಹಳ ಅಂದರೆ ಬಹಳ ಜಾಸ್ತಿ ಇದೆ ಹಾಗಾಗಿ ಅಲ್ಲಿ ನೀಡಿರುವಂಥದ್ದು ಬರಲಿಲ್ಲ ಅಂದರೆ ನಾಲ್ಕು ಮಾರ್ಕ್ಸಿಗೆ ಬರುತ್ತೆ ನಂತರದಲ್ಲಿ ಅರೌಂಡ್ ಎ ಮೆಡಿಷ್ನಲ್ ಕ್ರೀಪರ್ ಒನ್ ಪ್ಲಸ್ ಒನ್ ಪ್ಲಸ್ ಫೋರ್ ಪ್ಲಸ್ ಫೋರ್ ಪ್ಲಸ್ ಟೆನ್ಸಸ್ ಅಂತ ಇದೆ ಅಂದರೆ ಈ ಪಾಠ ಬಹಳ ಇಂಪಾರ್ಟೆಂಟ್ ನಿಮಗೆ ಅಂತ ಅರೌಂಡ್ ಎ ಮೆಡಿಷನಲ್ ಕ್ರೀಪರ್ ರಿಟನ್ ಬೈ ಪೂರ್ಣಚಂದ್ರ ತೇಜಸ್ವಿ ಒಂದು ಎಮ್ ಸಿ ಕ್ಯೂಸ್ ಆಗಿರುತ್ತೆ ಇನ್ನೊಂದು ನಿಮಗೆ ಮ್ಯಾಥ್ಸ್ ದ ಫಾಲೋಯಿಂಗಲ್ಲಿ ಬರುವಂಥದ್ದು ಹಾಗೂ ನಾಲ್ಕು ಅಂಕದ ಎರಡು ಪ್ರಶ್ನೆಗಳು ಇಲ್ಲಿ ಬರ್ತವೆ ಯಾಕಂದರೆ ಟೋಟಲ್ ಸಿಕ್ಸ್ ಸ್ಟೋರೀಸ್ ಆರ್ ದೇರ್ ವಿಚ್ ಮಾರಾ ನರೇಟೆಡ್ ಟು ಪೂರ್ಣಚಂದ್ರ ತೇಜಸ್ವಿ ಎಲ್ಲ ಕಥೆಗಳನ್ನು ನಮ್ಮ ಮಾರಾ ಪೂರ್ಣಚಂದ್ರ ತೇಜಸ್ವಿಗೆ ಹೇಳಿರ್ತಾನೆ ನಂತರದಲ್ಲಿ ಐ ನಾಲ್ಕನೆಯ ಪಾಠ ಓರೋ ಮನುಷ್ಯನಲ್ಲಿ ಒನ್ ಪ್ಲಸ್ ಒನ್ ಪ್ಲಸ್ ಫೋರ್ ಪ್ಲಸ್ ಫೋರ್ ಇದೆ ಪ್ರೀತಿಯ ವಿದ್ಯಾರ್ಥಿಗಳೇ ಒನ್ ಪ್ಲಸ್ ಒನ್ ಪ್ಲಸ್ ಫೋರ್ ಪ್ಲಸ್ ಫೋರಲ್ಲಿ ಒಂದು ಎಮ್ ಸಿ ಕ್ಯೂಸು ಹಾಗೂ ಒಂದು ನಿಮಗೆ ಮೆಝ ಫಾಲೋಯಿಂಗಲ್ಲಿ ಹಾಗೂ ನಾಲ್ಕು ಅಂಕದ ಎರಡು ಪ್ರಶ್ನೆಗಳು ಇಲ್ಲಿ ಬರುತ್ತವೆ ಆ ಎರಡು ಪ್ರಶ್ನೆಗಳು ಯಾವುದು ಅಂತ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೇನೆ ತಾವುಗಳು ಓರೋ ಮನುಷ್ಯ ಆಯಿತಾ ಅದನ್ನು ನೋಡ್ಕೊಂಡ್ರೆ ಖುಷಿ ಆಗ್ತೀರಾ ಚಾಪ್ಟರ್ ಫೋರಲ್ಲಿ ಪ್ಲಸ್ ಆರ್ಟಿಕಲ್ಸ್ ಅಂತ ಇದೆ ಪ್ಲಸ್ ಪ್ರಿಪೋಯಿಷನ್ಸ್ ಅಂತ ಇದೆ ಆರ್ಟಿಕಲ್ಸ್ ಟೂ ಮಾರ್ಕ್ಸ್ ಸಿಗಿದೆ ಇದರ ಬಗ್ಗೆ ಕೂಡ ನಾನು ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಗಳನ್ನು ಕೊಟ್ಟಿರ್ತೇನೆ ಅದನ್ನು ತಾವುಗಳು ಯುಟಿಲೈಸ್ ಮಾಡಿಕೊಳ್ಳಿ ಗ್ರಾಮರಿನ ಲಿಂಕ್ಗಳನ್ನು ಪ್ಲಸ್ ಪ್ರಿಪೋಷ್ಷನ್ಸ್ ಅಂತ ಇದೆ ಇದರ ಕೂಡ ಲಿಂಕನ್ನು ಕೊಟ್ಟಿರ್ತೇನೆ ಇಟ್ ಹಾಗೂ ಕ್ವಶನ್ ಟ್ಯಾಕ್ಸ್ ಅಂತ ಇದೆ ಇದೇ ವಾರದಲ್ಲಿ ನಿಮಗೆ ನಾನು ಎರಡು ವಿಡಿಯೋ ಕ್ವಶನ್ ಟ್ಯಾಕ್ಸಿನ ಮೇಲೆ ಹಾಕಿದ್ದೆ ಕೆಲವೊಬ್ಬರಿಗೆ ಇನ್ನೂ ಅರ್ಥ ಆಗಿಲ್ಲ ಅದು ದಯವಿಟ್ಟು ತಾವುಗಳು ಇನ್ನೂ ಬಹಳ ಎಕ್ಸಾಂಪಲನ್ನು ಸಮ್ ಮೋರ್ ಎಕ್ಸಾಂಪಲ್ಸ್ ಐ ಎಕ್ಸ್ಪ್ಲೈನ್ಡ್ ಇನ್ ಮೈ ವೀಡಿಯೋಸ್ ಪ್ಲೀಸ್ ಯು ಕ್ಯಾನ್ ವಾಚ್ ದೋಸ್ ವೀಡಿಯೋಸ್ ಎನಿ ಹೋ ನೆಕ್ಸ್ಟ್ ಚಾಪ್ಟರ್ ಮನಿ ಮ್ಯಾಡ್ನೆಸ್ ರಿಟರ್ನ್ ಬೈ ಡಿ ಎಚ್ ಲಾರೆನ್ಸ್ ಒನ್ ಪ್ಲಸ್ ಫೋರ್ ಅಷ್ಟೇನು ಇಂಪಾರ್ಟೆಂಟ್ ಎಲ್ಲ ಆದರೂ ಕೂಡ ಕಲಿಬೇಕು ಬಿಟ್ಟರೂ ಕೂಡ ಏನು ತೊಂದರೆ ಇಲ್ಲ ಆದರೆ ಒಂದು ಅಂಕಕ್ಕೆ ಓದಬೇಕಾಗಿರುತ್ತೆ ಬಾಬರ್ ಅಲಿ ಒನ್ ಪ್ಲಸ್ ಒನ್ ಪ್ಲಸ್ ಫೋರ್ ಪ್ಲಸ್ ಸಿಕ್ಸ್ ಅಂದರೆ ಇಮ್ಯಾಜಿನ್ ಯುವರ್ ಯುವರ್ಸೆಲ್ಫ್ ಹನ್ನೆರಡು ಅಂಕಕ್ಕೆ ಪ್ಲಸ್ ಒಂದು ಆರ್ಟಿಕಲ್ಸ್ ಪ್ರಿಪೋಷನ್ಸ್ ಪ್ಲಸ್ ಡೂ ಫಾರಮ್ಸ್ ಅಂತ ಇದೆ ಡೂ ಫಾರಮ್ಸಿನ ಬಗ್ಗೆ ರೀಸೆಂಟಾಗಿ ನಾನು ಒಂದು ನಾಲ್ಕು ವಿಡಿಯೋದ ಹಿಂದ್ಗಡೆ ಹೋದರೆ ನಿಮಗೆ ಪ್ರಥಮ ಪಿ ಯು ವಿದ್ಯಾರ್ಥಿಗಳೇ ಈಸಿ ಗ್ರಾಮರ್ ಅಂತ ಹಾಕಿಬಿಟ್ಟು ಅಲ್ಲಿ ಡೂ ಫಾರಮ್ಸನ್ನು ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದೇನೆ ತಗೊಳ್ಳೋ ಅದನ್ನು ದಯವಿಟ್ಟು ತಪ್ಪದೆ ವಾಚ್ ಮಾಡಿ ಈ ಫೈವ್ ವಾಸ್ ಎ ಟ್ರೀ ಅನ್ನುವಂಥದ್ದು ಚಿನ್ನಸ್ವಾಮಿ ಬರೆದಂಥ ಒಂದು ಪದ್ಯ ಆಗಿರುತ್ತೆ ಈ ಒಂದು ಪದ್ಯದಲ್ಲಿ ಚಿನ್ನಸ್ವಾಮಿಯವರು ಒನ್ ಪ್ಲಸ್ ಫೋರ್ ಪ್ಲಸ್ ಫೋರ್ ಸಿಕ್ಸ್ ಅಂತ ಇದೆ ಅಂದರೆ ಫಿಕ್ಸ್ ಕ್ವಶನ್ ಇದು ನಿಮ್ಮ ಆರು ಅಂಕಕ್ಕೆ ಬರುವಂಥದ್ದು ಪ್ರಶ್ನೆ ಆಗಿರುತ್ತೆ ಡಿಸ್ಕ್ರಿಮಿಷನ್ ಬಗ್ಗೆ ಆಯಿತಾ ಬನ್ನಿ ಸರ್ ಟೋಟಲಾಗಿ ನಲವತ್ತು ಅಂಕದ ಒಂದು ಪ ಯಾವುದು ಇಂಗ್ಲೀಷ್ ಟೆಕ್ಸ್ಟ್ ಬುಕ್ನಿಂದ ಬರುವಂಥದ್ದಾಗಿರುತ್ತೆ ಹಾಗೂ ಇನ್ನೊಂದು ಟೆಕ್ಸ್ಟ್ ಬುಕ್ ಇದೆ ನಿಮಗೆ ಗ್ರಾಮರ್ ಟೆಕ್ಸ್ಟ್ ಬುಕ್ಕು ಟಾಪಿಕ್ಸ್ ಫ್ರಮ್ ದಿ ವರ್ಕ್ ಬುಕ್ ಅಂತ ಇದೆ ಆರ್ಟಿಕಲ್ಸ್ ಮೂರು ಇದೆ ಪ್ರಿಪೋಸಿಷನ್ಸ್ ಮೂರು ಮಾರ್ಕ್ಸಿಗೆ ಬರುತ್ತೆ ಟೆನ್ಸಸ್ಸು ಟೂ ಪ್ಲಸ್ ಟೂ ಇದೆ ಹಾಗೂ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ತ್ರೀ ಪ್ಲಸ್ ತ್ರೀ ಇದೆ ನಂತರದಲ್ಲಿ ಪ್ಯಾಸೇಜ್ ಫಾರ್ ಕಾಂಪ್ರಹೆನ್ಷನ್ ಹತ್ತು ಅಂಕಕ್ಕೆ ಅನ್ಸಿನ್ ಪ್ಯಾಸೇಜ್ ಬರುತ್ತೆ ಒಂದು ಲೆಟ್ರೈಟಿಂಗು ಐದು ಅಂಕಕ್ಕಿದೆ ಕ್ವಶನ್ ಟ್ಯಾಕ್ಸ್ ಮೂರು ಕ್ವಶನ್ ಟ್ಯಾಕ್ಸ್ಗಳನ್ನು ಕೊಡ್ತಾರೆ ಡಬ್ಲ್ಯೂ ಎಚ್ ಕ್ವಶನ್ಸ್ ಕೂಡ ಮೂರು ಡೂ ಫಾರ್ಮ್ಸ್ ಕೂಡ ಮೂರು ಅಂದರೆ ದಯವಿಟ್ಟು ನನ್ನ ಎಲ್ಲ ವೀಡಿಯೋಸ್ಗಳನ್ನು ನೋಡಿದರೆ ಪ್ರತಿಯೊಂದು ವೀಡಿಯೋದಿಂದ ನಿಮಗೆ ಮೂರು ಮೂರು ಅಂಕಗಳು ಹತ್ತು ನಿಮಿಷಕ್ಕೆ ಕೂತ್ಕೊಂಡು ಕರೆಕ್ಟಾಗಿ ತಾವು ವಾಚ್ ಮಾಡಿ ಅದನ್ನು ಅರ್ಥ ಮಾಡ್ಕೊಂಬಿಟ್ರೆ ಮೂರು ಅಂಕಗಳು ದಿನ ಇಡೀ ಓದಿ ಒಂದು ಅಂಕನೂ ಬರದ ಹಾಗೆ ಇರುವಂಥದ್ದು ಮೂರ್ಖತನ ಅದು ಹತ್ತು ನಿಮಿಷ ನಮ್ಮ ವೀಡಿಯೋ ಕೊಟ್ಟರೆ ಎಲ್ಲದು ಕೂಡ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗುತ್ತೆ ಇಲ್ಲಿ ಕೊಟ್ಟಿರುವಂತಹ ಸುಮಾರು ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ಈ ಏಳು ಟಾಪಿಕ್ಕಿನ ಮೇಲೆಯೂ ಕೂಡ ಇದೇ ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ ಯು ಕ್ಯಾನ್ ವಾಚ್ ಆ್ಯಂಡ್ ಎಂಜಾಯ್ ದೋಸ್ ವಿಡಿಯೋಸ್ ಪ್ರೀತಿಯ ವಿದ್ಯಾರ್ಥಿಗಳೇ ಕ್ವಶನ್ ಪೇಪರ್ ಪ್ಯಾಟ್ರನ್ ಕೂಡ ಇದರಲ್ಲೇ ನೀಡಲಾಗಿದೆ ಯಾವ ರೀತಿಯಾಗಿ ಇರುತ್ತೆ ಅಂತ ಆನ್ಸರ್ ದ ಫಾಲೋಯಿಂಗಲ್ಲಿ ಫಸ್ಟು ನಿಮಗೆ ಎಮ್ ಸಿ ಕ್ಯೂಸ್ ಹತ್ತು ಎಮ್ ಸಿ ಕ್ಯೂಸ್ಗಳನ್ನು ನೀಡಲಾಗುತ್ತೆ ನಂತರದಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟು ಅದರಲ್ಲಿ ಎರಡು ಸೆಟ್ಟನ್ನು ಕೊಡ್ತಾರೆ ಅಲ್ಲಿ ತ್ರೀ ಪ್ಲಸ್ ತ್ರೀ ಆಗುತ್ತೆ ಫಿಲ್ಲಿಂದ ಬ್ಲ್ಯಾಂಕ್ಸ್ ಕೂಡ ಅಷ್ಟೇ ಎರಡು ಸೆಟ್ಟನ್ನು ನೀಡಲಾಗುತ್ತೆ ವರ್ಕ್ ಆ್ಯಂಡ್ ಸಬ್ಜೆಕ್ಟ್ ಅಗ್ರಿಮೆಂಟು ಅದು ಕೂಡ ಎರಡು ಸೆಟ್ ಇರುತ್ತೆ ನಂತರದಲ್ಲಿ ಹತ್ತು ಪ್ರಶ್ನೆಗಳನ್ನು ನೀಡಲಾಗುತ್ತೆ ವಿಡಿಯೋ ಸ್ಕಿಪ್ ಮಾಡಿದರೆ ಏನೂ ನಮಗೆ ತೊಂದರೆ ಇಲ್ಲ ಸರ್ ಇನ್ಫಾರ್ಮೇಷನ್ನು ತಿಳ್ಕೊಂಡ್ರೆ ಎಕ್ಸಾಮ್ ಹಾಲ್ಗೆ ಹೋಗೋಕ್ಕಿಂತ ಮುಂಚೆ ಬಹಳ ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ ನೋಡಿ ಪ್ರೀತಿ ವಿದ್ಯಾರ್ಥಿಗಳೇ ಹತ್ತು ಪ್ರಶ್ನೆಗಳನ್ನು ನಿಮಗೆ ನೀಡಲಾಗುತ್ತೆ ಕ್ಲಿಯರ್ ಆಲ್ ಅಫ್ಯೂ ಟೆನ್ ಕ್ವಶನ್ಸ್ ಔಟ್ ಆಫ್ ಟೆನ್ ಯು ನೀಡ್ ಟು ಅಟೆಂಡ್ ಎನಿ ಸಿಕ್ಸ್ ಆಫ್ ದಿ ಫಾಲೋಯಿಂಗ್ ಅಂತ ಇದೆ ಫಾಲೋಯಿಂಗ್ ಅಂತ ಹೇಳಿದರೆ ಹತ್ತು ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಆಹಾರಕ್ಕೆ ಮಾತ್ರ ತಾವುಗಳು ಉತ್ತರವನ್ನು ಬರೀಬೇಕು ಒಂದು ಕಂಡೀಷನ್ ಇಸ್ ದೇರ್ ಇನ್ ದಟ್ ಮೇನ್ ಕ್ವಶನ್ ದಟ್ ಈಸ್ ಅಟ್ಲೀಸ್ಟ್ ಟು ಕ್ವಶನ್ಸ್ ಯು ನೀಡ್ ಟು ಅಟೆಂಡ್ ಫ್ರಮ್ ಪೊಯಿಟ್ರಿ ಸೆಷನ್ ಆಯಿತಾ ಎರಡು ಪ್ರಶ್ನೆಗಳನ್ನು ಕಂಪಲ್ಸರಿಯಾಗಿ ತಾವುಗಳು ಪೊಯೆಟ್ರಿ ಸೆಷನ್ನಿಂದ ಏನಂತೀರ ಸರ್ ಬರೀಲೇಬೇಕಾಗತ್ತೆ ಕಂಪಲ್ಸರಿ ಎಲ್ಲದೂ ಕೂಡ ಪೊಯಿಟ್ರಿಯಿಂದ ಬರಿತೀನಿ ಅಂದರೆ ಏನು ತೊಂದರೆ ಇಲ್ಲ ಯು ಕ್ಯಾನ್ ರೈಟ್ ಮೋರ್ ದನ್ ಟು ಆಲ್ಸೋ ನಾಟ್ ಲೆಸ್ ದ್ಯಾನ್ ಟು ಎನಿ ಹೌ ಆನ್ಸರ್ ಇನಿ ಒನ್ ಆಫ್ ದಿ ಫಾಲೋಯಿಂಗ್ ಅಂತ ಇದೆ ಮತ್ತೆ ಪ್ರಶ್ನೆ ಉತ್ತರಗಳು ಇಲ್ಲಿ ಬಂದವು ಇದರಲ್ಲಿ ಯಾವುದಾದ್ರೂ ಒಂದಕ್ಕೆ ಉತ್ತರವನ್ನು ಬರೀಬೇಕು ಆಯಿತಾ ಔಟ್ ಆಫ್ ತ್ರೀ ಆರ್ ಟು ಯು ನೀಡ್ ಟು ಅಟೆಂಡ್ ಎನಿ ಒನ್ ಕ್ವಶನ್ ಫಾರ್ ಸಿಕ್ಸ್ ಮಾರ್ಕ್ಸ್ ಲಾಸ್ಟಲ್ಲಿ ನೋಡ್ಬೋದು ಪ್ರೀತಿಯ ವಿದ್ಯಾರ್ಥಿಗಳೇ ಕ್ವಶನ್ ಟ್ಯಾಕ್ಸು ಡಬ್ಲ್ಯೂ ಎಚ್ ಕ್ವಶನ್ಸ್ ಡು ಫಾರ್ಮ್ಸ್ ಇವೆಲ್ಲ ಮೂರು ಮೂರು ಅಂಕಗಳಿಗೆ ಬರುವಂಥದ್ದಾಗಿರುತ್ತೆ ಒಂದು ಲೆಟ್ರ್ ರೈಟಿಂಗ್ ಐದು ಮಾರ್ಕ್ಸ್ ಇದೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲೆಟ್ರೈಟಿಂಗಿನ ವಿಡಿಯೋ ಕೂಡ ನಾನು ಅಪ್ಲೋಡನ್ನು ಮಾಡಿದ್ದೇನೆ ಅದನ್ನು ಕೂಡ ನಿಮಗೆ ಸಿಗ್ತಾ ಇಲ್ಲ ಅಂದರೆ ಪ್ರೌಸ್ ಮಾಡಿದಾಗ ಕೆಲವೊಬ್ಬರಿಗೆ ಸಿಗಲ್ಲ ಗೊತ್ತಾಗ್ತಾ ಇರಲ್ಲ ಯಾಕಂದರೆ ಸಾವಿರಾರು ವೀಡಿಯೋಸ್ಗಳಿದ್ದಾವೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಪ್ರಥಮ ಪಿ ಯು ಸಿ ಆ ವಿದ್ಯಾರ್ಥಿಗಳಿಗೆ ಫುಲ್ಲು ಗ್ರಾಮರ್ ಏನೇನು ಬೇಕು ಎಲ್ಲದು ಕೂಡ ಸಪ್ರೇಟಾಗಿ ಲಿಂಕನ್ನು ಕೊಟ್ಟಿರ್ತೇನೆ ಯು ಇಫ್ ಯು ಯೂಸ್ ಇಟ್ ಯು ವಿಲ್ ಬಿ ಮೋರ್ ಹ್ಯಾಪಿಯರ್ ಆಯಿತಾ ಧನ್ಯವಾದಗಳು ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ತಾವುಗಳು ನಮ್ಮ ಕಮೆಂಟ್ಸನ್ನು ಬರೆಯದು ಮರೆಯಬೇಡಿ ಒಂದು ಲೈಕು ಹಾಗೂ ಶೇರನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಗಾಡ್ ಬ್ಲೆಸ್ ಯು ಆಲ್